ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೇಕ್ ಟು ನೋ ಈಸ್ ಅವರ್ ಗೋಲ್ ನಾವಿವತ್ತು ಏಳನೇ ತರಗತಿ ವಿಜ್ಞಾನ ವಿಷಯದ ಪ್ರಥಮ ಸೆಮಿಸ್ಟರ್ನಲ್ಲಿರ್ತಕ್ಕಂಥ ಅಧ್ಯಾಯ ಒಂದು ಸಸ್ಯಗಳಲ್ಲಿ ಪೋಷಣೆ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಫಸ್ಟು ನಾವು ಈ ಪಾಠದಲ್ಲಿರ್ತಕ್ಕಂಥ ಮುಖ್ಯಾಂಶಗಳನ್ನು ಗಮನಿಸೋಣ ನೋಡಿ ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯ ಇದೆ ಯಾಕೆ ಆಹಾರ ಬೇಕು ಜೀವಿಗಳಿಗೆ ಅಂತಂದರೆ ತಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಅವು ಆಹಾರದಿಂದ ಪಡ್ಕೊತವೆ ಈ ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸುತ್ತವೆ ಆ ಒಂದು ಪ್ರಕ್ರಿಯೆಗೆ ನಾವು ಸಂಶ್ಲೇಷಣ ಪ್ರಕ್ರಿಯೆ ಅಂತ ಕರಿತೀವಿ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂತವೆ ಅಥವಾ ಸಂಶ್ಲೇಷಣೆ ಮಾಡ್ಕೊಳ್ತವೆ ಅದಕ್ಕೆ ಅವನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ ಈ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತವೆ ಹಾಗಾಗಿ ಅವನ್ನ ಸ್ವಪೋಷಕಗಳು ಅಂತ ಕರಿತೀವಿ ಕಸ್ಕ್ಯೂಟ ಅಂತ ಇದೆ ಈ ಕಸ್ಕ್ಯೂಟಾದಂಥ ಸಸ್ಯಗಳು ಏನು ಮಾಡ್ತವೆ ಇವು ಪರಾವಲಂಬಿಗಳು ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳೋದಿಲ್ಲ ಅತಿಥೀಯ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊತವೆ ಕಾರ್ಬನ್ ಡೈಆಕ್ಸೈಡ್ ನೀರು ಖನಿಜಗಳಂಥ ಸರಳ ರಾಸಾಯನಿಕ ವಸ್ತುಗಳನ್ನು ಸಸ್ಯಗಳು ಆಹಾರ ಸಂಶ್ಲೇಷಣೆಗೆ ಉಪಯೋಗಿಸ್ಕೊಂತವೆ ಕ್ಲೋರೋಫಿಲ್ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕು ಇವು ಸಂಶ್ಲೇಷಣೆ ಆಗೋದಕ್ಕೆ ತುಂಬ ಅಗತ್ಯವಾಗಿ ಬೇಕೇ ಬೇಕು ಕಾರ್ಬೋಹೈಡ್ರೇಟ್ ಅಂತ ಆಗಿರ್ ಅಂತಹ ಸಂಕೀರ್ಣ ರಾಸಾಯನಿಕ ವಸ್ತುಗಳು ದ್ವಿತಿಸಂಶ್ಲೇಷಣೆ ಉತ್ಪನ್ನಗಳು ಎಲೆಗಳು ಸಸ್ಯಗಳಲ್ಲಿ ಕ್ಲೋರೋಫಿಲ್ ಸೌರಶಕ್ತಿಯನ್ನು ಏನು ಮಾಡುತ್ತೆ ಹೀರಿಕೊಳ್ಳುತ್ತೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಹಾರ ಕಾರ್ಬೋಹೈಡ್ರೇಟ್ಸ್ ಹೇಗೆ ಉತ್ಪತ್ತಿ ಆಗುತ್ತೋ ಅದೇ ರೀತಿಯೇ ಆಕ್ಸಿಜನ್ ಕೂಡ ಉತ್ಪತ್ತಿ ಆಗುತ್ತೆ ದ್ವಿತೀಯ ಸಂಶ್ಲೇಷಣೆಯಿಂದ ಬಿಡುಗಡೆ ಆಗ್ತಕ್ಕಂಥ ಆಕ್ಸಿಜನನ್ನು ಜೀವಿಗಳು ತಮ್ಮ ಉಳಿವಿಗೆ ಬಳಸ್ಕೊತವೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಅನೇಕ ಶಿಲೀಂಧ್ರಗಳು ಮ ಪೋಷಣೆಯನ್ನು ಪಡ್ಕೊತವೆ ಅವನ್ನು ನಾವು ಕೊಳೆತಿನಿಗಳು ಅಂತ ಕರಿತೀವಿ ಕೆಲವು ಸಸ್ಯಗಳು ಮತ್ತು ಎಲ್ಲ ಪ್ರಾಣಿಗಳು ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸಿದಾವೆ ಅವುಗಳನ್ನು ನಾವು ಪರಪೋಷಕಗಳು ಅಂತ ಕರಿತೀವಿ ಉದಾಹರಣೆಗೆ ನಾವು ಕೆಲವು ಪ್ರಾಣಿಗಳು ಎಲ್ಲವೂ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಪರಪೋಷಕಗಳಿಗೆ ಸಸ್ಯಗಳನ್ನು ಬಿಟ್ಟು ಇನ್ನೆಲ್ಲವೂ ಪರಪೋಷಕಗಳೇ ಯಾಕೆಂದರೆ ಅವೆಲ್ಲವೂ ಕೂಡ ಸಸ್ಯಗಳ ಮೇಲೆ ತಮ್ಮ ಆಹಾರಕ್ಕೋಸ್ಕರ ಡಿಪೆಂಡ್ ಆಗಿದ್ದಾವೆ ಅವಲಂಬಿಸಿರೋದ್ರಿಂದ ಈಗ ನೋಡಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ನೋಡ್ತಾ ಬರೋಣ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಅಂತ ಎಲ್ಲ ಜೀವಿಗಳು ಆಹಾರವನ್ನು ಸೇವಿಸ್ತವೆ ಯಾಕೆ ಬೇಕು ಆಹಾರ ಅಂದರೆ ಅವುಗಳ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯೋದಕ್ಕೆ ಆಹಾರವನ್ನು ಬಳಸ್ಕೊಳ್ತವೆ ಇದಿಷ್ಟು ಆನ್ಸರ್ ಬರೆದ್ರೆ ಆ ಪ್ರಶ್ನೆ ಉತ್ತರಕ್ಕೆ ಸಾಕು ನೆಕ್ಸ್ಟು ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ ಇಲ್ಲಿ ನಾವು ಈ ಥರ ಎರಡು ಕಾಲಮ್ ಹಾಕ್ಕೊಂಡು ಪರಾವಲಂಬಿಗಳು ಮತ್ತು ಕೊಳತಿನಿಗಳು ಈ ಪರಾವಲಂಬಿಗಳು ಅಂದರೆ ಕೆಲವು ಸಸ್ಯಗಳು ಬೇರೆ ಸಸ್ಯಗಳು ತಯಾರಿಸಿದ ಆಹಾರದ ಮೇಲೆ ಅವಲಂಬಿತವಾಗಿರ್ತವೆ ಅವು ಪರಪೋಷಿತ ಪೋಷಣಾ ವಿಧಾನವನ್ನು ಬಳಸ್ಕೊಳ್ತವೆ ಇವುಗಳನ್ನು ನಾವು ಪರಾವಲಂಬಿಗಳು ಅಂತ ಕರಿತೀವಿ ಉದಾಹರಣೆಗೆ ಕಸ್ಕ್ಯುಟ ಮಾರ್ಬೆಲ್ ಇದು ಒಂದು ಸಸ್ಯ ಇಲ್ಲಿ ಬೆಳೆದಿದೆ ಅಂದರೆ ಅದರ ಮೇಲೆ ಇದು ಬೆಳೀತಾ ಹೋಗುತ್ತೆ ಈ ಸಸ್ಯ ತಯಾರಿಸಿದಂಥ ಆಹಾರ ಪಡಿತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಇದು ತಾನೀರ್ಕೊಂಡು ಬೆಳೀತಾ ಹೋಗುತ್ತೆ ಹಾಗಾಗಿ ಇದು ಪರಾವಲಂಬಿ ಹೇಗೆ ನಮ್ಮ ತಲೆಯಲ್ಲಿ ಏನುಗಳಿರ್ತವೋ ಅದೇ ಥರ ಇದು ಸಸ್ಯಗಳಲ್ಲಿ ತನ್ನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಣ ವಿಧಾನವನ್ನು ಅನುಸ್ಕರಿಸ್ತಾ ಹೋಗುತ್ತೆ ಇವುಗಳಲ್ಲಿ ಕ್ಲೋರೋಫುಲ್ ಇರೋದಿಲ್ಲ ಹಾಗಾಗಿ ಅವು ಆಹಾರವನ್ನು ಸಂಶ್ಲೇಷಣೆ ಮಾಡ್ಕೊಳೋದಕ್ಕಾಗಲ್ಲ ಅದೇ ರೀತಿ ಕೊಳೆತಿನಿಗಳು ಇವು ಸತ್ತ ಮತ್ತು ಕೊಳೆಯುತ್ತಾ ಇರ್ತಕ್ಕಂಥ ವಸ್ತುವಿನ ಮೇಲೆ ಬೆಳೀತವೆ ಮತ್ತು ಅದರಿಂದ ಅವು ತಮಗೆ ಬೇಕಾಗಿರ್ತಕ್ಕಂಥ ಪೋಷಕಗಳನ್ನು ಪಡ್ಕೊತೇವೆ ಹಾಗಾಗಿ ಇವುಗಳನ್ನು ನಾವು ಕೊಳತೀನಿ ಅಂತ ಕರಿತೀವಿ ಉದಾಹರಣೆಗೆ ಶಿಲೀಂಧ್ರಗಳು ಈ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇದರಲ್ಲೂ ಕೂಡ ಇರೋದಿಲ್ಲ ಅವು ಆಹಾರವನ್ನು ಸಂಶ್ಲೇಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೊಳಿತಾ ಇರತಕ್ಕಂಥ ವಸ್ತುಗಳಲ್ಲಿ ದೊರೆತಕ್ಕಂತಹ ಹಲವಾರು ಪೋಷಕಾಂಶಗಳನ್ನು ಪಡ್ಕೊಂಡು ಇವು ತಮ್ಮ ಪೋಷಣೆಯನ್ನು ಮಾಡ್ಕೊತ ಹೋಗ್ತವೆ ನೆಕ್ಸ್ಟು ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸಿರು ಇದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ನಾವು ಕಲ್ತಿದ್ದೀವಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕುಂಡಗಳಲ್ಲಿ ಬೆಳೆದಿರ್ತಕ್ಕಂಥ ಒಂದೇ ರೀತಿ ಎರಡು ಸಸ್ಯಗಳನ್ನು ತೆಗೆದುಕೋಬೇಕು ಒಂದನ್ನು ಎಪ್ಪತ್ತೆರಡು ಗಂಟೆಗಳ ಕಾಲ ಕತ್ತಲಲ್ಲಿ ಇಡಬೇಕು ಅಥವಾ ಕಪ್ಪು ಪೆಟ್ಟಿಗೆ ಒಳಗಡೆ ಇಡಬೇಕು ಮತ್ತು ಇನ್ನೊಂದನ್ನು ಸೂರ್ಯನ ಬೆಳಕಿನಲ್ಲಿ ಇಡಬೇಕು ಎರಡೂ ಸಸ್ಯಗಳ ಎಲೆಗಳಿಗೆ ಅಯೋಡಿನ್ ಪರೀಕ್ಷೆಯನ್ನು ಮಾಡಬೇಕು ಫಲಿತಾಂಶವನ್ನು ದಾಖಲಿಸಬೇಕು ಮೊದಲು ಕತ್ತಲೆಯಲ್ಲಿಟ್ಟ ಕುಂಡವನ್ನು ಮೂರು ನಾಲ್ಕು ದಿನಗಳವರೆಗೆ ಸೂರ್ಯನ ಬೆಳಕಿನಲ್ಲಿ ಇಡಬೇಕು ಮತ್ತು ಎಲೆಗಳಿಗೆ ಪುನಃ ಹಯೋಡಿನ್ ಪರೀಕ್ಷೆ ನಡೆಸಬೇಕು ಇದರಿಂದ ಏನು ಗೊತ್ತಾಗುತ್ತೆ ನೋಡೋಣ ಪಿಷ್ಟದ ಪರೀಕ್ಷೆಯನ್ನು ನಾವು ಮಾಡಬೇಕು ಪಿಷ್ಟದ ಪರೀಕ್ಷೆಯನ್ನು ಮಾಡೋದಕ್ಕೆ ನಮಗೆ ಅದರ ಎಲೆಯನ್ನು ತಗೋಬೇಕು ಅದನ್ನು ತೆಗೆದುಕೊಂಡು ಎರಡು ಮೂರು ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಿ ಆಹಾರ ಪದಾರ್ಥದ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬರುತ್ತೆ ಈ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಏನು ತೋರಿಸುತ್ತಪ್ಪ ಅಂದರೆ ಅವು ಆಹಾರವನ್ನು ತಯಾರಿಸುತ್ತವೆ ಸೂರ್ಯನ ಬೆಳಕಿನಲ್ಲಿ ಕುಂಡ ಒಂದರಲ್ಲಿರ್ತಕ್ಕಂಥದ್ದು ಇನ್ನೊಂದು ಯಾವುದೇ ಬಣ್ಣವನ್ನು ಸೂಚಿಸಲ್ಲ ಹಾಗಾಗಿ ಅಲ್ಲಿ ಆಹಾರ ತಯಾರಿಕೆ ಆಗಿರೋದಿಲ್ಲ ಅನ್ನೋದನ್ನು ಸೂಚಿಸುತ್ತೆ ನೆಕ್ಸ್ಟು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣಾ ಪ್ರಕ್ರಿಯೆಯು ಸಂಕ್ಷಿಪ್ತ ವಿವರಣೆಯನ್ನು ಕೊಡಿ ನೋಡಿ ಹಸಿರು ಸಸ್ಯಗಳು ಆಹಾರ ತಯಾರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ ಎಲೆಗಳು ಏನಿರ್ತವೆ ಸಸ್ಯಗಳಲ್ಲಿ ಇವುಗಳನ್ನು ನಾವೇನಂತ ಕರಿತೀವಿ ಸಸ್ಯದ ಕಾರ್ಖಾನೆಗಳು ಆಹಾರದ ಕಾರ್ಖಾನೆಗಳು ಅಂತ ಕರಿತೀವಿ ಆದ್ದರಿಂದ ಯಾವುದೇ ಒಂದು ಕಾರ್ಖಾನೆ ಇದೆ ಅಂದರೆ ಅಲ್ಲಿ ಯಾವುದೇ ಒಂದು ವಸ್ತು ತಯಾರಾಗ್ತಾ ಇದೆ ಅಂದರೆ ಎಲ್ಲ ಕಚ್ಚೆ ವಸ್ತುಗಳು ಇಲ್ಲಿಗೆ ಬರಬೇಕು ಈ ಕಾರ್ಖಾನೆಗೆ ಬರಬೇಕು ಹಾಗಾಗಿ ಕ ಎಲ್ಲ ಕಚ್ಚೆ ವಸ್ತುಗಳು ಎಲ್ಲಿಗೆ ಬರ್ತವೆ ಈ ಎಲೆಗೆ ಬರ್ತವೆ ನೋಡಿ ಬೇರಿನ ಮೂಲಕ ನೀರು ಮತ್ತು ಖನಿಜಗಳು ಬರ್ತದೆ ಎಲ್ಲಿಗೆ ಸೇರುತ್ತೆ ಎಲೆಗೆ ಬರುತ್ತೆ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡು ಅದು ಕೂಡ ಎಲೆಗೆ ಹೋಗುತ್ತೆ ಮತ್ತು ಸೂರ್ಯನ ಬೆಳಕನ್ನು ಕೂಡ ಎಲೆಗಳೇ ಹೀರಿಕೊಂಡು ಆಹಾರವನ್ನು ತಯಾರಿಸ್ತವೆ ಹಾಗಾಗಿ ಸಸ್ಯದ ಎಲೆಗಳು ಆಹಾರದ ಕಾರ್ಖಾನೆಗಳಾಗಿರ್ತವೆ ಮಣ್ಣಿನಲ್ಲಿ ಇರ್ತಕ್ಕಂಥ ನೀರು ಮತ್ತು ಖನವನ್ನು ಬೇರು ಹೀರ್ಕೊಂಡು ಎಲೆಗಳಿಗೆ ತಲುಪಿಸುತ್ತೆ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳ ಮೇಲ್ಮೈಯಲ್ಲಿರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳು ಅಂದರೆ ಅವುಗಳನ್ನು ನಾವು ಸೂಕ್ಷ್ಮ ರಂಧ್ರಗಳ ಮೂಲಕ ಏನಾಗುತ್ತೆ ಎಲೆಗಳಿಗೆ ಸೇರುತ್ತೆ ಅದೇ ರೀತಿ ಎಲೆಗಳು ಕ್ಲೋರೋಫಿಲ್ ಅನ್ನನ್ನು ಅಂತಕ್ಕಂಥ ಹಸಿರು ವರ್ಣವನ್ನು ಹೊಂದಿರ್ತವೆ ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳೋಕ್ಕೆ ಅದು ಎಲೆಗಳಿಗೆ ಸಹಾಯ ಮಾಡುತ್ತೆ ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಣೆ ಮಾಡೋದಕ್ಕೆ ಬಳಕೆಯಾಗುತ್ತೆ ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯೋದರಿಂದ ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ ಅಂದರೆ ಬೆಳಕು ಸಂಶ್ಲೇಷಣೆ ಅಂದರೆ ತಯಾರಾಗೋದು ಅದನ್ನು ನಾವು ಈ ಒಂದು ಈಕ್ವೇಷನ್ ಮೂಲಕ ಸೂಚಿಸ್ತೀವಿ ಒಂದು ಫಸ್ಟು ಕಾರ್ಬನ್ ಡೈಆಕ್ಸೈಡು ನೀರು ಖನಿಜ ಲವಣಗಳು ನೀರಿನ ಜೊತೆ ಹೋಗುತ್ತೆ ಸೂರ್ಯನ ಬೆಳಕು ಕ್ಲೋರೋಫಿಲ್ಲಲ್ಲಿ ಕಾರ್ಬೋಹೈಡ್ರೇಟ್ ತಯಾರಾಗುತ್ತೆ ಆಕ್ಸಿಜನ್ ಬಿಡುಗಡೆಯಾಗುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ನೋಡಿ ಫಸ್ಟು ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ ಅವನು ಸಸ್ಯಗಳು ಅದಾದ ಮೇಲೆ ಸಸ್ಯಗಳನ್ನು ತಿಂತಕ್ಕಂಥ ಪ್ರಾಣಿಗಳು ಅವನ್ನ ನಾವು ಸಸ್ಯಹಾರಿಗಳು ಅಂತ ಕರಿತೀವಿ ಅದಾದ ಮೇಲೆ ಬರ್ತಕ್ಕಂಥದ್ದು ಮಾಂಸಾಹಾರಿಗಳು ಸಸ್ಯಗಳನ್ನು ತಿಂದು ತಮ್ಮ ಆಹಾರವನ್ನು ಪಡ್ತಕ್ಕವಲ್ಲ ಅವನ ಸಸ್ಯಹಾರಿ ಈ ಸಸ್ಯಾಹಾರಿಗಳನ್ನು ಮಾಂಸಾಹಾರಿಗಳು ತಿಂತವೆ ಈ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಎರಡನ್ನೂ ತಿಂತಕ್ಕಂಥ ಜೀವಿಗಳಿವೆ ಅವುಗಳನ್ನು ನಾವು ಮಿಶ್ರಾಹಾರಿಗಳು ಅಂತ ಕರಿತೀವಿ ಈ ಥರ ಸಿಂಪಲ್ಲಾಗಿ ನೀವು ಬರಿಬೋದು ಅಥವಾ ಫಸ್ಟು ಕೆಳಗಡೆಯಿಂದ ಈ ಥರನೂ ಕೂಡ ಬರಿಬೋದು ಯಾವ ಥರ ಕೆಳಗಡೆಯಿಂದ ನೀವು ಈ ಥರ ಹಾಕಿದ್ರೆ ಟ್ರಯಾಂಗಲನ್ನು ಫಸ್ಟು ಹೆಚ್ಚಿಗೆ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದರೆ ಸಸ್ಯಗಳು ಸಸ್ಯಗಳು ಬರ್ತವೆ ಅದಾದ ಮೇಲೆ ಬರ್ತಕ್ಕಂಥದ್ದು ಸಸ್ಯಗಳನ್ನು ತಿಂತಕ್ಕಂಥ ಸಸ್ಯಹಾರಿಗಳು ಅದಾದ ಮೇಲೆ ಮಾಂಸಾಹಾರಿಗಳು ಮಿಶ್ರಹಾರಿಗಳು ಬರುತ್ತೆ ಈ ಥರ ಪ್ರೈಮರಿ ಪ್ರೊಡ್ಯೂಸರ್ ಈ ಥರ ಟೆರಿಷಿಯರಿ ಈ ಥರದ್ದೆಲ್ಲ ಬರುತ್ತೆ ನೀವೆಲ್ಲ ಹೈಯರ್ ಕ್ಲಾಸಲ್ಲಿ ತಿರ್ಕೊತೀರ ಸಾಕು ಇಷ್ಟು ಆನ್ಸರ್ ಬರೆದ್ರೆ ಬೇಕಾದಷ್ಟು ಆಗುತ್ತೆ ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿ ಅಂತ ಇದೆ ಮೊದಲನೇ ಪ್ರಶ್ನೆ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಅಂತ ಕರೀತಾರೆ ಅದಕ್ಕೆ ಉತ್ತರ ಸ್ವಪೋಷಕಗಳು ಅಂತ ಕರಿತೀವಿ ನೆಕ್ಸ್ಟು ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುತ್ತೆ ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗುತ್ತೆ ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಅದು ಕ್ಲೋರೋಫಿಲ್ ಪತ್ರರಿತ್ತು ಎಲೆಗಳಲ್ಲಿರುತ್ತೆ ನೆಕ್ಸ್ಟ್ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಡ್ಯಾಶನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಡ್ಯಾಶನ್ನು ಬಿಡುಗಡೆ ಮಾಡುತ್ತವೆ ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತಗುತ್ತವೆ ಆಕ್ಸಿಜನ್ನನ್ನು ಹೊರಗಡೆ ಬಿಡ್ತವೆ ನೆಕ್ಸ್ಟ್ ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಯಾವುದಪ್ಪ ಅಂದರೆ ಕಸ್ಕ್ಯೂಟ ನೆಕ್ಸ್ಟ್ ಭಾಗಶಃ ಸ್ವಪೋಷಿತ ಸಸ್ಯ ಯಾವುದಪ್ಪ ಅಂದರೆ ಕೀಟಹಾರಿ ಸಸ್ಯಗಳು ಕೀಟಹಾರಿ ಸಸ್ಯಗಳು ಭಾಗಶಃ ಸ್ವಪೋಷಿತ ಸಸ್ಯಗಳು ಅಂತ ಯಾಕೆ ಕರಿತೀವಪ್ಪ ಅಂದರೆ ಇವುಗಳಿಗೆ ಕೆಲವು ಪೋಷಕಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಇರಲ್ಲ ಉದಾಹರಣೆಗೆ ನೈಟ್ರೋಜನ್ ಇರ್ತಕ್ಕಂಥದ್ದನ್ನು ಅದಕ್ಕೆ ಅವೇನು ಮಾಡ್ತವೆ ನೈಟ್ರೋಜನ್ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತು ಯಾವುದಿರುತ್ತೆ ಪ್ರೋಟೀನ್ ಇರುತ್ತೆ ಪ್ರೋಟೀನು ಈ ಪ್ರೋಟೀನ್ಸ್ ಉತ್ಪತ್ತಿ ಮಾಡೋದಕ್ಕೆ ಇವಕ್ಕೆ ಶಕ್ತಿ ಇರಲ್ಲ ಅದಕ್ಕೆ ಏನು ಮಾಡ್ತವೆ ಡೈರೆಕ್ಟಾಗಿ ಕೆಲವು ಕೀಟಗಳನ್ನು ಹಿಡಿದು ಇವು ಏನು ಮಾಡ್ತವೆ ತಮ್ಮ ಪೋಷಣೆಯನ್ನು ಪಡ್ಕೋತವೆ ಕಾರ್ಬೋಹೈಡ್ರೇಟ್ಸನ್ಸ್ ತಯಾರು ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಆದರೆ ಕೆಲವು ಪೋಷಕಗಳನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಅವುಗಳಿಗೆ ಇರಲ್ಲ ಹಾಗಾಗಿ ಅವೇನು ಮಾಡ್ತವೆ ಕೀಟಹಾರಿ ಸಸ್ಯಗಳು ಕೆಲವು ಕೀಟಗಳನ್ನು ಹಿಡಿದು ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ವಿಟಮಿನ್ಸ್ಗಳನ್ನು ಹೀರ್ಕೊತವೆ ತಮ್ಮ ಪೋಷಣೆಯನ್ನು ಮಾಡ್ಕೋತವೆ ಎಲೆಗಳಲ್ಲಿ ಅನಿಲ ವಿನಿಮಯ ಮಾಡಿಸ್ತಕ್ಕಂಥ ರಂಧ್ರಗಳು ಯಾವಪ್ಪ ಅಂದರೆ ಪತ್ರ ರಂಧ್ರಗಳು ಸರಿ ಉತ್ತರವನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ ಎಂಟನೇ ಪ್ರಶ್ನೆ ಕಸ್ಕ್ಯೂಟಾ ಇದಕ್ಕೆ ಉದಾಹರಣೆ ಕಸ್ಕ್ಯೂಟ ಅನ್ನೋ ಸಸ್ಯ ಯಾವುದಕ್ಕೆ ಉದಾಹರಣೆ ಸ್ವಪೋಷಕ ಪರಾವಲಂಬಿ ಕೊಳೆತಿನಿ ಅತಿಥೇಯ ಸಸ್ಯ ಇದು ಪರಾವಲಂಬಿ ಸಸ್ಯ ಅತಿಥೇಯ ಸಸ್ಯ ಅಂದರೆ ಏನಪ್ಪಾ ಅಂದರೆ ಈ ಪರಾವಲಂಬಿ ಸಸ್ಯಕ್ಕೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಪಶು ಸ್ವಪೋಷಕ ಅಂದರೆ ತಾವೇ ಆಹಾರವನ್ನು ತಯಾರಿಸ್ ಮಾಡ್ಕೊಂಡು ಕೊಳೆತಿನಿ ಅಂದರೆ ಕೊಳೆಯುತ್ತಿರುವ ವಸ್ತುಗಳ ಮೇಲೆ ಬೆಳೀತಕ್ಕಂಥದ್ದು ಇದು ನೆಕ್ಸ್ಟು ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯವನ್ನು ಇದರಲ್ಲಿ ಯಾವುದು ಕಸ್ಕ್ಯೂಟನ ದಾಸವಾಳನ ಗುಲಾಬಿನ ಕಸ್ಕ್ಯೂಟ ನಮಗೆ ಗೊತ್ತು ಈಗಿನ ಚರ್ಚೆ ಮಾಡೋದು ಇದು ಪರಾವಲಂಬಿ ಸಸ್ಯ ಆದರೆ ಈ ಹೂಜಿ ಗಿಡ ಇದೆಯಲ್ಲ ಇದು ಕೀಟಗಳನ್ನು ಹಿಡಿತ ತಿಂತಕ್ಕಂಥ ಸಸ್ಯ ಆ ಊಜಿ ಗಿಡ ನಾನು ಅವಾಗಲೇ ಹೇಳಿದೆ ಇದ್ರ ಜೊತೆಗೆ ಡ್ರಾಸೆರ ನೆಪಂತೀಸ್ ಅಂತಕ್ಕಂಥವು ಬರ್ತವೆ ನೆಕ್ಸ್ಟ್ ಒಂದಿಸಿ ಬರೆಯೋದು ಇಲ್ಲಿ ಕ್ಲೋರೋಫಿಲ್ ಇದೆ ನೈಟ್ರೋಜನ್ ಇದೆ ಕಸ್ಕ್ಯೂಟ ಪ್ರಾಣಿಗಳು ಕೀಟಗಳು ಅಂತ ಇದೆ ಈ ಕ್ಲೋರೋಫಿಲ್ ಎಲ್ಲಿರುತ್ತೆ ನಿಮಗೆಲ್ಲ ಗೊತ್ತು ಎಲ್ಲಿ ಎಲ್ಲಿರುತ್ತೆ ನೆಕ್ಸ್ಟ್ ನೈಟ್ರೋಜನ್ನು ನೈಟ್ರೋಜನ್ನು ಬ್ಯಾಕ್ಟೀರಿಯಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಈ ನೈಟ್ರೋಜನ್ನು ಪರಿಸರದಲ್ಲಿ ಸಸ್ಯಗಳಿಗೆ ನೈಟ್ರೋಜನ್ ತುಂಬ ಅವಶ್ಯಕವಾಗಿರ್ತಕ್ಕಂಥ ಒಂದು ಖನಿಜ ಇದನ್ನು ಸಸ್ಯಗಳು ಏನು ಮಾಡ್ತವೆ ಪರಿಸರದಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ವಾತಾವರಣದಲ್ಲಿ ಅತಿ ಇದೆ ಆದರೆ ಇವುಗಳನ್ನು ಸಸ್ಯಗಳು ನೇರವಾಗಿ ಹೀರ್ಕೊಳೋಕ್ಕಾಗಲ್ಲ ಹಾಗಾಗಿ ಈ ಬ್ಯಾಕ್ಟೀರಿಯಾಗಳೇನು ಮಾಡ್ತವೆ ಸಸ್ಯಗಳು ಹೀರಿಕೊಳ್ಳೋ ರೀತಿ ಮಣ್ಣಲ್ಲಿ ಅದನ್ನು ಹಿಡಿದಿಡ್ತವೆ ಹಾಗಾಗಿ ನೈಟ್ರೋಜನ್ ಬ್ಯಾಕ್ಟೀರಿಯಾ ಬರುತ್ತೆ ಕಸ್ಕ್ಯೂಟ ನಿಮಗೆಲ್ಲ ಗೊತ್ತು ಪರಾವಲಂಬಿ ಸಸ್ಯ ಅದೇ ರೀತಿ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಊಜಿ ಗಿಡ ನೆಕ್ಸ್ಟ್ ನೆಕ್ಸ್ಟ್ ಟೆನ್ತ್ ಪ್ರಶ್ನೆ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಇದೇನು ಸರಿನಾ ತಪ್ಪ ದ್ವಿತೀಯ ಸಂಶ್ಲೇಷಣೆ ನಡೆದಾಗ ಆಮ್ಲಜನಕ ಬಿಡುಗಡೆಯಾಗೋದು ಕಾರ್ಬನ್ ಡೈಆಕ್ಸೈಡಲ್ಲಿ ಹಾಗಾಗಿ ಈ ಹೇಳಿಕೆ ತಪ್ಪು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿಲಿಗಳು ಕೊಳೆತಿನಿಗಳೆನ್ನುವರು ಇದು ಕೂಡ ತಪ್ಪು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಕೊಳಿಸಿ ಹೋಗ್ತಕ್ಕಂಥ ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರೀತಾರೆ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಇದಕ್ಕೆ ಸರಿ ಉತ್ತರ ನೆಕ್ಸ್ಟ್ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಸರಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಒಳಗೆ ತೆಗೆದುಕೊಳ್ಳುತ್ತದೆ ಬೇರು ರೋಮ ಪತ್ರರಂಧ್ರಗಳು ಎಲೆಯ ಸೆರೆಗಳು ದಳಗಳು ಯಾವುದ್ರ ಮೂಲಕ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಪತ್ರರಂಧ್ರಗಳ ಮೂಲಕ ಒಳಗಡೆ ಹೋಗುತ್ತೆ ಎಲೆಗಳ ಒಳಗೆ ಕೆಳಗೆ ಸರಿ ಉತ್ತರ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳಗೆ ತೆಗೆದುಕೊಳ್ಳುತ್ತವೆ ಎಲೆಗಳ ಮೂಲಕ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸಿಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಅಂತ ಬಹಳಷ್ಟು ರೈತರು ಹಣ್ಣು ಮತ್ತು ತರಕಾರಿ ಸಸಿಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನು ಅನುಕೂಲ ಏನಪ್ಪಾ ಅಂದರೆ ಇದೇನು ಮಾಡುತ್ತಪ್ಪ ಅಂದರೆ ಬೆಳೆಗಳಿಗೆ ಬರಬಹುದಾದ ಹಲವು ರೋಗಗಳನ್ನು ಆ ಬೆಳೆಗಳನ್ನು ತಡೆಯುತ್ತೆ ನಮ್ಮ ಪರಿಸರ ಯಾವಾಗಲೂ ಒಂದೇ ರೀತಿ ಇದೆಯಲ್ಲ ಹವಾಮಾನ ವೈಪರೀತ್ಯ ಆಗ್ತಲೇ ಇರುತ್ತೆ ಅದರಿಂದ ಸಂಭವಿಸಬಹುದಾದಂಥ ಬೆಳೆ ಹಾನಿಯನ್ನು ಇದು ತಡೆಯುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಸಸ್ಯಗಳು ಬೆಳೆಯೋದಕ್ಕೆ ಒಂದು ನಿರ್ದಿಷ್ಟ ತಾಪಮಾನ ಅವಶ್ಯಕವಾಗಿರುತ್ತೆ ಆ ನಿರ್ದಿಷ್ಟ ತಾಪಮಾನವನ್ನು ಇದು ಒದಗಿಸುತ್ತೆ ಯಾವುದು ಹಸಿರು ಮನೆ ಹಾಗಾಗಿ ಸಸ್ಯಗಳು ತುಂಬ ಚೆನ್ನಾಗಿ ಬೆಳೀತವೆ ನಿಮಗೆಲ್ಲ ಗೊತ್ತು ಹಸಿರು ಮನೆ ಪರಿಣಾಮ ಹಸಿರು ಮನೆ ಪರಿಣಾಮ ಆದಾಗ ಏನಾಗುತ್ತೆ ನಮ್ಮ ಭೂಮಿ ಇದೆ ಈ ಭೂಮಿ ಸುತ್ತ ಏನು ಹಸಿರು ಮನೆ ಪರಿಣಾಮ ಉಂಟು ಮಾಡ್ತಕ್ಕಂಥ ಅನಿಲಗಳು ಅವು ಈ ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ ಸೂರ್ಯನ ತಾಪವನ್ನು ನಾವೇನು ಮಾಡ್ತವೆ ಒಳಗಡೆ ಬಿಡ್ತವೆ ಆದರೆ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ಅವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ಭೂಮಿಯ ತಾಪ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನೇ ನಾವು ಹಾಗಾಗಿ ನಾವು ಹೇಳ್ತಾ ಇರೋದು ಭೂಮಿಯ ತಾಪ ಜಾಸ್ತಿ ಆಗ್ತಾ ಇದೆ ನಾವು ಈ ವಾಹನಗಳನ್ನೆಲ್ಲ ಬಳಸ್ತಿದ್ದೀವಿ ರೆಫ್ರಿಜರೇಟರ್ನೆಲ್ಲ ಬಳಸ್ತೀವಿ ಹಾಗಾಗಿ ಏನಾಗುತ್ತೆ ಇದ್ರ ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಇದ್ರ ಏನಾಗ್ತಿದೆಯಪ್ಪ ಅಂದರೆ ಹಸಿರು ಮನೆ ಪರಿಣಾಮದ್ರ ಜೊತೆಗೆ ನಮ್ಮ ಭೂಮಿಯ ಸುತ್ತ ಇರತಕ್ಕಂಥ ಓಝೋನ್ ಲೇಯರ್ ಅದು ಕೂಡ ಹಾಳಾಗ್ತಾ ಇದೆ ಹಾಗಾಗಿ ನಮ್ಮ ಭೂಮಿಯ ಟೆಂಪ್ರೇಚರ್ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಹಾಗೆ ಇದು ಕೂಡ ಅದಕ್ಕೆ ಅವನ್ನ ನಾವೇನಂತ ಕರಿತೀವಿ ಹಸಿರು ಮನೆ ಅಂತ ಕರಿತೀವಿ ಅದನ್ನು ಅವರೆಲ್ಲ ಏನು ಮಾಡಿರ್ತಾರೆ ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತಲ್ವಾ ಇದರೊಳಗೆ ಏನು ಮಾಡಿರ್ತಾರೆ ಇಲ್ಲಿ ಮೇಲುಗಡೆ ಎಲ್ಲ ಪ್ಲ್ಯಾಸ್ಟಿಕ್ ಶೀಟನ್ನು ಹಾಕಿರ್ತಾರೆ ಟ್ರಾನ್ಸ್ಪರೆಂಟ್ ಪ್ಲ್ಯಾಸ್ಟಿಕ್ ಶೀಟ್ ಅದೇನು ಮಾಡುತ್ತೆ ಸೂರ್ಯನ ಬೆಳಕು ಇದರೊಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಗಾಜಿನ ಮನೆ ಬೆಂಗಳೂರಲ್ಲಿರೋದು ಅದೇ ಥರನೇ ಅದೇ ಕಾನ್ಸೆಪ್ಟ್ ಮೇಲೆ ಮಾಡಿರೋದು ಇದರೊಳಗೆ ಹೋದ್ಮೇಲೆ ಸೂರ್ಯನ ಶಾಖ ಬೆಳಕು ಹೋದ ಮೇಲೆ ಅದು ಶಾಖವನ್ನು ಈ ಗಾಜಿನ ಮನೆ ಏನಿದೆ ಪದರ ಹೊರಗಡೆ ಹೋಗೋದಕ್ಕೆ ಬಿಡೋಲ್ಲ ಆವಾಗ ಆಟೋಮೆಟಿಕ್ಕಾಗಿ ದ್ರೊಳಾಗಿರ್ತಕ್ಕಂಥ ಟೆಂಪರೇಚರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಈ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಸಸ್ಯಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಸಸ್ಯಗಳು ಬೆಳೆಯೋದಕ್ಕೆ ಅನುಕೂಲವಾದ ತಾಪಮಾನವನ್ನು ಅದು ಒದಗಿಸುತ್ತೆ ಹಾಗಾಗಿ ಹಲವಾರು ರೈತರು ತಮ್ಮ ಬೆಳೆಗಳನ್ನು ಈ ಒಂದು ಹಸಿರುಮನೆಗಳಲ್ಲಿ ಬೆಳೀತಾರೆ ಇದಿಷ್ಟು ಏಳನೇ ತರಗತಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಈ ವಿಡಿಯೋ ಇಷ್ಟೇ ಆಗಿದ್ದರೆ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ದ ತಕ್ಷಣ ಬೆಲ್ಲೈಕಾನ್ ಕಾಣಿಸುತ್ತೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅದರಲ್ಲಿ ಹಾಲ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿದ ಮೇಲೆ ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಬರ್ತಾ ಹೋಗುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು